ನಮಸ್ಕಾರ ವೀಕ್ಷಕರೇ, 30 ನಿಮಿಷ 30 ಸುದ್ದಿಗೆ ಸ್ವಾಗತ. ನಾನು ಚೈತ್ರರಾಜ್. ವೆಲ್ ವೀಕ್ಷಕರೇ, ದಿನದಲ್ಲಿ ನಡೆದಂತಹ ಪ್ರಮುಖ ಸುದ್ದಿಗಳನ್ನ ಒಂದೊಂದೇ ನೋಡ್ತಾ ಹೋಗೋಣ. ಕಾಂಗ್ರೆಸ್ನಲ್ಲಿ ಸಿಎಂ ಕುರ್ಚಿಗಾಗಿ ಫೈಟ್ ಮುಂದುವರೆದಿದೆ. ವಿಪಕ್ಷ ನಾಯಕ ಸಿದ್ದರಾಮಯ್ಯ ವಿರುದ್ಧ ಡಿಕೆ ಶಿವಕುಮಾರ್ ಮತ್ತೆ ಪರೋಕ್ಷವಾಗಿ ಗುಡುಗಿದ್ದಾರೆ. ಮೈಸೂರಿನಲ್ಲಿ ಮಾತನಾಡಿದ ಅವರು, ಒಕ್ಕಲಿಗರೆಲ್ಲ ನನ್ನ ಬೆಂಬಲಕ್ಕೆ ನಿಲ್ಲಬೇಕು, ಎಸ್ಎಂ ಕೃಷ್ಣ ನಂತರ ಒಕ್ಕಲಿಗರೊಬ್ಬರಿಗೆ ಸಿಎಂ ಆಗುವ ಅವಕಾಶವಿದೆ. ನಾನೇನು ಸನ್ಯಾಸಿನ, ನಾನು ಖಾದಿ ಬಟ್ಟೆ ಹಾಕಿದ್ದೇನೆ, ನನಗೆ ಎಲ್ಲ ಅವಕಾಶಗಳಿವೆ ಅಂತ ಡಿಕೆ ಶಿವಕುಮಾರ್ ಹೇಳಿದ್ದಾರೆ. 2023ರಲ್ಲಿ ಮೊದಲು ಪಕ್ಷ ಅಧಿಕಾರಕ್ಕೆ ಬರಲಿ, ಆನಂತರ ಸಿಎಂ ಬಗ್ಗೆ ಹೈಕಮಾಂಡ್ ತೀರ್ಮಾನಿಸುತ್ತೆ ಅನ್ನುವ ಮೂಲಕ ಸಿದ್ದರಾಮಯ್ಯ ಟೀಮ್ಗೆ ಡಿಕೆಶಿ ಪರೋಕ್ಷ ಸಂದೇಶವನ್ನು ರವಾನಿಸಿದ್ದಾರೆ. ಕಾಂಗ್ರೆಸ್ ಯುವ ನಾಯಕಿ ಎಂದು ಹೇಳಲಾಗ್ತಾ ಇರೋ ಚನ್ನಪಟ್ಟಣ ಮೂಲದ ನವ್ಯಶ್ರೀ ರಾಮಚಂದ್ರ ರಾವ್ ವಿರುದ್ಧ ಬೆಳಗಾವಿಯ ಎಪಿಎಂಸಿ ಠಾಣೆಯಲ್ಲಿ ಎಫ್ಐಆರ್ ದಾಖಲಾಗಿದೆ. ತೋಟಗಾರಿಕೆ ಇಲಾಖೆ ಅಧಿಕಾರಿ ರಾಜಕುಮಾರ್ ಠಾಕಳೆ ದೂರು ನೀಡಿದ್ದಾರೆ. ನವ್ಯಶ್ರೀ ಆಪ್ತ ತಿಲಕ್ ಸೇರಿದಂತೆ ಇಬ್ಬರ ಮೇಲೆ ಸೆಕ್ಷನ್ ಸುಲಿಗೆ, ಮನೆಗೆ ಅತಿಕ್ರಮ ಪ್ರವೇಶ, ಶಾಂತಿ ಭಂಗಗೊಳಿಸುವ ಉದ್ದೇಶದಿಂದ ನಿಂದನೆ, ಬೆದರಿಕೆ, ಕ್ರಿಮಿನಲ್ ಉದ್ದೇಶದ ಅಡಿಯಲ್ಲಿ ಕೇಸ್ ದಾಖಲಾಗಿದೆ. ತನಗೆ ತನ್ನ ಕುಟುಂಬಕ್ಕೆ ನವ್ಯಶ್ರೀಯಿಂದ ರಕ್ಷಣೆ ನೀಡುವಂತೆ ಪೊಲೀಸರಲ್ಲಿ ರಾಜಕುಮಾರ್ ಮನವಿ ಮಾಡಿದ್ದಾರೆ. ಆದರೆ ಪ್ರಕರಣಕ್ಕೆ ನವ್ಯ ಹೊಸ ಟ್ವಿಸ್ಟ್ ಅನ್ನು ನೀಡಿದ್ದಾರೆ. ರಾಜಕುಮಾರ್ ಠಾಕಳೆ ನನ್ನ ಗಂಡ, ಆತ ನನಗೆ ಮೋಸ ಮಾಡಿದ್ದಾನೆ ಎಂದು ನವ್ಯಶ್ರೀ ಆರೋಪ ಮಾಡಿದ್ದಾರೆ. ನಾನು ರಾಜಕುಮಾರ್ ವಿರುದ್ಧ ಕಾನೂನು ಹೋರಾಟ ಮಾಡ್ತೇನೆ ಅಂತ ನವ್ಯಶ್ರೀ ಹೇಳಿದ್ದಾರೆ. ರಾಜಕುಮಾರ್ ಠಾಕಳೆ ನನ್ನ ಗಂಡ, ಅವರು ನನ್ನ ಮದುವೆ ಹೇಗಾಯ್ತು ಎತ್ತಾಯ್ತು, ಅವ್ನು ನನ್ಗೆ ಯಾವ ರೀತಿ ಮೋಸ ಮಾಡಿದ್ದಾನೆ, ಆಮೇಲೆ ಅವನ ಸಂಬಂಧಪಟ್ಟಂಗ ಕಾಲ್ ರೆಕಾರ್ಡ್ಸ್ ಏನೇನಿದೆ, ಅಬ್ಯೂಸ್ ಹೆಂಗಾಗಿದೆ, ಏನೇನಾಗಿದೆ, ನನಗೆ ಅನ್ಯಾಯ ಆಗಿದೆ, ನಾನು ಯಾವತ್ತೂ ಯಾರಿಗೂ ಮೋಸ ಮಾಡಿಲ್ಲ, ಇಡೀ ರಾಜ್ಯದಲ್ಲೇ ನೀವು ಎಲ್ಲಿ ನೋಡಿದ್ರು ನನ್ನ ಮೇಲೆ ಯಾವುದೇ ರೀತಿ ಹನಿ ಟ್ರಾವೆಲ್ ಯಾವುದೇ ರೀತಿಯ ಕಂಪ್ಲೇಂಟ್ಸ್ಗಳು ಇಲ್ಲ, ನಾನೊಂದು ಕ್ಲೀನ್ ಚರಿತ್ರನ ಹೊಂದ್ಕೊ ಬಂದಂಥವಳು, 8 ವರ್ಷದಿಂದ ಸಮಾಜಮುಖಿ ಕೆಲಸ ಮಾಡ್ಕೊ ಬಂದಂಥವಳು, ನನ್ನ ಚರಿತ್ರಕ್ಕೆ ಧಕ್ಕೆ ತರಬೇಕು, ರಾಜಕಾರಣದಲ್ಲಿ ಎಲ್ಲಿ ಇನ್ನು ಮುಂದೆ ಹೋಗ್ತಾಳೋ ಅಂತ ಯಾರೋ ಕುತಂತ್ರ ಮಾಡಿ ಈ ರೀತಿ ಎಲ್ಲ ಮಾಡಿದ್ದಾರೆ. ನಾನು ಅದಕ್ಕೆ ಪ್ರೆಸ್ ಕಾನ್ಫರೆನ್ಸ್ ನಾನೇ ಕರೆ ಮಾಡ್ತೇನೆ. ಇವಾಗ ನಾನು ಕಮಿಷನರ್ ಅವ್ರನ್ನ ಭೇಟಿಯಾಗ್ಲಿಕ್ಕೆ ಹೋಗ್ತೇನೆ, ದಯಮಾಡಿ ಒಂದು ದಿವಸ ಅವಕಾಶ ಕೊಡಿ. ವಿಧಾನಸೌಧದ ಎದುರು ಕನ್ನಡ ವರ್ಸಸ್ ಹಿಂದಿ ವಾರ್ ನಡೆದಿದೆ. ವಿಧಾನಸೌಧದ ಬಳಿ ಸಿಟಿ ರವಿ ಬರ್ತ್ಡೇಗೆ ಶುಭ ಕೋರಿ ಬ್ಯಾನರ್ ಹಾಕಲಾಗಿತ್ತು, ಅದನ್ನ ಕಾಂಗ್ರೆಸ್ನ ಬಿಂದುಗೌಡ ಹರಿದು ಹಾಕಿದ್ರು. ಬಿಂದುಗೌಡ ನಡೆಯನ್ನ ಹಿಂದಿ ಮಾತನಾಡುತ್ತಿದ್ದ ವ್ಯಕ್ತಿಯೋರ್ವ ಪ್ರಶ್ನಿಸಿದ್ದಾನೆ. ಇದರಿಂದ ಕೆರಳಿದ ಬಿಂದುಗೌಡ, ಮೊದಲು ಕನ್ನಡ ಕಲಿ ಆಮೇಲೆ ಮಾತನಾಡುವಂತ ತರಾಟೆಗೆ ತೆಗೆದುಕೊಂಡಿದ್ದಾರೆ. ಅಲ್ಲದೆ ವಿಧಾನಸೌಧದ ಎದುರು ಬ್ಯಾನರ್ ಹಾಕಿದ್ಯಾಕೆ ಅಂತ ಪ್ರಶ್ನಿಸಿದ್ದಾರೆ. ಸದ್ಯ ಆ ವಿಡಿಯೋ ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಆಗಿದೆ. ಜೆಡಿಎಸ್ ಸಂಸದ ಪ್ರಜ್ವಲ್ ರೇವಣ್ಣ ಅರಣ್ಯ ಇಲಾಖೆಯ ಕೇಸ್ನಲ್ಲಿ ಆರೋಪಿಗಳ ರಕ್ಷಣೆಗೆ ಒತ್ತಡ ಹೇರಿದ್ದಾರಂತೆ. ಆದ್ದರಿಂದ ಸಿಎಂ ಬಸವರಾಜ ಬೊಮ್ಮಾಯಿಗೆ ಸಂಸದೆ ಮನೇಕಾ ಗಾಂಧಿ ಪತ್ರ ಬರೆದಿದ್ದಾರೆ. ಆರೋಪಿಗಳು ಹಾಸನ ಜಿಲ್ಲೆಯಲ್ಲಿ ವಿದ್ಯುತ್ ಹರಿಸಿ ಆನೆ ಕೊಂದು ದಂತ ಕತ್ತರಿಸಿ ಹೂತಿದ್ರು, ಆದರೆ ದಂತ ಮಾರಲು ಯತ್ನಿಸಿದಾಗ ಬೆಂಗಳೂರಿನಲ್ಲಿ ಸಿಕ್ಕಿಬಿದ್ದಿದ್ರು. ಆದರೆ ಪ್ರಕರಣದ ಆರೋಪಿಗಳನ್ನು ರಕ್ಷಣೆ ಮಾಡುವಂತೆ ಪ್ರಜ್ವಲ್ ರೇವಣ್ಣ ಒತ್ತಾಯಿಸುತ್ತಿದ್ದಾರಂತೆ. ಕೇಸನ್ನ ಹಾಸನಕ್ಕೆ ವರ್ಗಾಯಿಸುವಂತೆ ಸೂಚಿಸಿದ್ದಾರಂತೆ. ಇದೇ ಕಾರಣಕ್ಕೆ ಸಿಎಂ ಬಸವರಾಜ ಬೊಮ್ಮಾಯಿಗೆ ಮನೇಕಾ ಗಾಂಧಿ ಪತ್ರ ಬರೆದಿದ್ದಾರೆ. ಆರೋಪದ ಬಗ್ಗೆ ರಿಯಾಕ್ಟ್ ಮಾಡಿರೋ ಸಂಸದ ಪ್ರಜ್ವಲ್ ರೇವಣ್ಣ, ದುಡ್ಡಿಗಾಗಿ ಜೆಸಿಬಿ ಡ್ರೈವರ್ ಆನೆ ದೇಹವನ್ನು ಹೂತಿದ್ದಾನೆ, ಆದರೆ ತಪ್ಪು ಮಾಡಿದವರಿಗೆ ಶಿಕ್ಷೆ ಕೊಡಿ ಅಂತ ನಾನೇ ಹೇಳಿದ್ದೇನೆ, ಯಾಕಂದ್ರೆ ನಾನು ಪ್ರಾಣಿ ಪ್ರಿಯ, ನಾನು ಪ್ರಾಣಿ ಹತ್ಯೆ ವಿರುದ್ಧ ಇದ್ದೇನೆ ಅಂತ ಪ್ರಜ್ವಲ್ ಹೇಳಿದ್ದಾರೆ. ಇವರು ಜೆಸಿಬಿ ತಗೊಂಡು ಆನೆನ ಮುಚ್ಚಾಕಿದ್ದಾರೆ ಅಂತ ಹೇಳ್ತಾರೆ. ನಾನು ಅವಾಗ ಕೇಳ್ತೀನಿ ಮತ್ತೆ, ಏನಪ್ಪ ಜೆಸಿಬಿ ಆನೆ ಮುಚ್ಚಾಕಿದ್ದಾರೆ ಅಂತ, ಮತ್ತೆ ತಪ್ಪು ಮಾಡಿಲ್ಲ ಅಂತ ಹೇಳ್ತೀನಿ. ಇಲ್ಲ ಸರ್, ಅದು ನಮ್ಮ ಡ್ರೈವರ್ ಮಾಡಿರೋ ಕೆಲಸಕ್ಕೆ, ದುಡ್ಡಿಗೋಸ್ಕರ ಡ್ರೈವರ್ ಮಾಡಿಲ್ಲ. ನಮ್ಮ ಓನರ್ ಯಾವ್ದೇ ರೀತಿಯಲ್ಲಿ ಇದಕ್ಕೆ ಈ ವಿಚಾರನೆ ಗೊತ್ತಿಲ್ಲ. ಕೇಸ್ ಆದ್ಮೇಲೆ ನಮ್ಗೆ ವಿಚಾರ ಗೊತ್ತಾಗಿತ್ತು. ನಾವು ಓನರ್ ಇದ್ರಲ್ಲಿ ನಮ್ಗೆ ಸಂಬಂಧನೇ ಇಲ್ಲ, ಇದಕ್ಕೆ ನಾವು ಇದಾಗಿಲ್ಲ ಅಂತ ನಾನು ಅದಕ್ಕೆ DFO ಅವ್ರಿಗೆ ಹೇಳ್ತೀನಿ. ಈ ಇನ್ವೆಸ್ಟಿಗೇಷನ್ ಮಾಡ್ರಿ, ಯಾರ್ಯಾರಿದ್ದಾರೆ ಬೇಗ ಅವ್ರನ್ನ ಶಿಕ್ಷೆಗೆ ಒಳಗೆ ಮಾಡಿ, ಯಾರೇ ಇದ್ರು ಮುಲಾಜ್ ನೋಡ್ಬೇಡಿ ಶಿಕ್ಷೆ ಮಾಡಿ ಅಂತ ನಾನೇ ಹೇಳಿದ್ದೀನಿ ಅವ್ರಿಗೆ DFO ದಿಶಾ ಮೀಟಿಂಗ್ ಅಲ್ಲಿ. ಯಾರೇ ಇದ್ರು ಮುಲಾಜ್ ನೋಡಕ್ ಹೋಗ್ಬೇಡಿ, ಅವ್ರನ್ನ ಶಿಕ್ಷೆ ಆಗ್ಲೇಬೇಕು ಇದಕ್ಕೆ. ದಿಸ್ ಇಸ್ ಸಿವಿಯರ್ ಕ್ರೈಮ್ ಅಂತ ಹೇಳಿದ್ದೀನಿ. ಯಾಕೆ ಹೇಳಿದ್ದೀನಿ ಅಂತ,
ಅಲೆಮಾರಿಗಳ ಸೋಗಿನಲ್ಲಿ ಬಂದು ಐದಾರು ಕಡೆ ಕಳ್ಳತನ ಮಾಡಿದ್ದ ಗ್ಯಾಂಗ್ ಅನ್ನು ಚಾಮರಾಜನಗರದಲ್ಲಿ ಬಂಧಿಸಲಾಗಿದೆ. ಮೈಸೂರು ಪೊಲೀಸರು ಮಿಂಚಿನ ಕಾರ್ಯಾಚರಣೆ ನಡೆಸಿ ಐದು ಮಂದಿಯನ್ನು ಬಂಧಿಸಿದ್ದು ಚಿನ್ನಾಭರಣ ಹಾಗೂ ನಗದು ವಶಕ್ಕೆ ಪಡೆದಿದ್ದಾರೆ. ನರಸೀಪುರ ತಾಲೂಕಿನ ಮೂಗೂರು ತ್ರಿಪುರ ಸುಂದರಿ ದೇವಾಲಯದಲ್ಲಿ ಚಿನ್ನಾಭರಣ ಹಾಗೂ ಹುಂಡಿಯ ಹಣ ಕದಿಯಲಾಗಿತ್ತು. ಯಳಂದೂರು ತಾಲೂಕಿನ ಮಾಂಬಳ್ಳಿಯ ಇಂಡಿ ಮಾರಮ್ಮ ಚಾಮರಾಜನಗರ ತಾಲೂಕಿನ ಕೊತ್ತಲವಾಡಿಯಲ್ಲಿ ಹುಂಡಿ ಕದ್ದೊಯ್ಯಲಾಗಿತ್ತು. ಆರೋಪಿಗಳಿಗೆಲ್ಲ ಮೈಸೂರಿನ ಮೇಟಗಳಿ ನಿವಾಸಿಗಳಾಗಿದ್ದು ಅಲೆಮಾರಿಗಳಂತೆ ಟೆಂಟ್ ಹಾಕಿ ಬೀಡು ಬಿಟ್ಟಿದ್ದರು. ಕೊಡಗಿನ ಕಡಿಯಾದಲ್ಲಾದ ಜಲಸ್ಫೋಟದ ಎಫೆಕ್ಟ್ ರಾಮಕೊಲ್ಲಿಗೂ ತಟ್ಟಿದೆ. ಸುಮಾರು 25 ಎಕರೆ ಪ್ರದೇಶ ಬಿರುಕು ಬಿಟ್ಟಿದ್ದು ಆತಂಕ ಹೆಚ್ಚಾಗಿದೆ. ಬೆಟ್ಟದಿಂದ ಕೆಸರು ಮಿಶ್ರಿತ ನೀರು ಹರಿದು ಬರ್ತಾ ಇದ್ದು 30ಕ್ಕೂ ಹೆಚ್ಚು ಕುಟುಂಬಗಳಿರುವ ರಾಮಕೊಲ್ಲಿ ಗ್ರಾಮ ಸಂಕಷ್ಟಕ್ಕೆ ಸಿಲುಕಿದೆ. ಸದ್ಯ ಗ್ರಾಮಸ್ಥರನ್ನ ಸುರಕ್ಷಿತ ಪ್ರದೇಶಗಳಿಗೆ ಸ್ಥಳಾಂತರ ಮಾಡಲಾಗ್ತಾ ಇದೆ. ಜಲಸ್ಫೋಟದಿಂದ ಅದೃಷ್ಟವಶಾತ್ ಯಾವುದೇ ಪ್ರಾಣಾಪಾಯ ಸಂಭವಿಸಿಲ್ಲ. ಇನ್ನು 2018ರಲ್ಲೂ ಇದೇ ರೀತಿ ಜಲಸ್ಫೋಟವಾಗಿ ಭಾರೀ ಅನಾಹುತ ಸಂಭವಿಸಿತ್ತು. ಈಗ ಮತ್ತೆ ಟೆನ್ಷನ್ ಶುರುವಾಗಿದೆ. ಸ್ಥಳಕ್ಕೆ ಮಡಿಕೇರಿ ಶಾಸಕ ಅಪ್ಪಚ್ಚು ರಂಜನ್, ವಿರಾಜಪೇಟೆ ಶಾಸಕ ಕೆಜಿ ಬೋಪಯ್ಯ, ಡಿಸಿ ಡಾಕ್ಟರ್ ಬಿಸಿ ಸತೀಶ್ ಭೇಟಿ ನೀಡಿ ಪರಿಶೀಲಿಸಿದ್ದಾರೆ. ರಾಯಚೂರಿನ ಗುರ್ಜಾಪುರ ಸುತ್ತಮುತ್ತಲಿನ ಗ್ರಾಮಗಳಿಗೆ ಮುಳುಗಡೆ ಭೀತಿ ಎದುರಾಗಿದೆ. 9 ದಿನಗಳಿಂದ ಅದೆಷ್ಟೇ ಯತ್ನಿಸಿದರೂ ಗುರ್ಜಾಪುರ ಬ್ಯಾರೇಜ್ ಗೇಟ್ಗಳು ಓಪನ್ ಆಗಿರಲಿಲ್ಲ. ಆದರೆ ಕೇರಳದ ಟೀಂ 2 ಅಡಿ ನೀರಿನಲ್ಲಿ ಮುಳುಗಿ ಕಾರ್ಯಾಚರಣೆ ನಡೆಸಿದ್ದು ಇವತ್ತು 1 ಗೇಟ್ ತೆರೆಯಲಾಗಿದೆ. ಇನ್ನು 94 ಗೇಟ್ ತೆಗೆಯಬೇಕು. ಇನ್ನೊಂದು ಕಡೆ ಜಮೀನು ಮುಳುಗಡೆಯಾಗಿದ್ದರಿಂದ ಕೇರಳದ ರೈತರು ಅಧಿಕಾರಿಗಳಿಗೆ ತರಾಟೆಗೆ ತೆಗೆದುಕೊಂಡಿದ್ದಾರೆ. ಆದ್ರಿಂದ ಅಧಿಕಾರಿಗಳ ರಕ್ಷಣೆಗಾಗಿ ಸಿಐಎಸ್ಎಫ್ ಟೀಂ ಸ್ಥಳದಲ್ಲೇ ಮೊಕ್ಕಾಂ ಹೂಡಿದೆ. ಮಾಧ್ಯಮಗಳ ಚಿತ್ರೀಕರಣ ಮಾಡದಂತೆಯೂ ತಡೆಯಲಾಗಿದೆ. ಎಂಎಲ್ಎ ಎಂಪಿ ಬಂದು 20 ಕಾರು ತಗೊಂಡು ಬಂದು ಸುಮ್ಮನೆ ನೋಡ್ತಾರ, ಬರ್ತಾರ, ಓಡ್ತಾರ, ಬರ್ತಾರ. ಇಲ್ಲಿ 8-15 ದಿವಸ ಆಯ್ತು ತೆಗೆದಿಲ್ಲ. ರೈತರ ಕಂಡಂಗ್ಲಾಸರು ಏನ್ ಹೊಡ್ಕೊಂಡು ಹೋಗ್ಯಾವೆಲ್ಲ ಗದ್ದೆ ಹಚ್ಚಿದ್ವು ಅಂತ. ಮುಂಚೆ ಗೆದ್ದವ್ರು ಕಲಸ ಆಗ್ಯಾವ ಫಸ್ಟ್ ಹಚ್ಚಿದ್ರು. ಈಗ ನಾವು ನಿಂತಿದೀವಲ್ಲ, ಇವೆಲ್ಲ ಗದ್ದೆಗಳ ಗದ್ದೆ ರೀ, ಇವೆಲ್ಲ ಗದ್ದೆಗಳೇ, ಎಲ್ಲ ಜಲದ್ರಾಗ್ಯಾವ. ಇಲ್ಲಿ ಎಲ್ಲ ಮುಳುಗಿ ಹೋಗ್ಯಾವ ಗದ್ದೆ ಒಳದಂಡಿಗಿದ್ವಲ್ಲ. ಇವೆಲ್ಲ ಕಂಡಂಗ ಲಾಸ್ಟ್ ಲುಕ್ಷನ ಆಗ್ಯಾವ. ಎಲ್ಲ ಲುಕ್ಷನ ಆದ ಯಾರು ಬಂದವರೆಲ್ಲ ಏನು ಅಧಿಕಾರಿಗಳು ಏನು ಮಾಡಿಲ್ಲ. ಯಾಕೆ ಅದ್ರ ಮರ್ತು ಬಿಟ್ರು ಅವರು, 2 ಕಿರಣ ತೆಗೆದ್ರು, ಅದು 1 ಗಿಡಕ್ಕೆ ಸರಿ ಆದ್ರೆ ಅವ್ರು ಗೆಟ್ ಹೋಗ್ತಾವಂತಂದು ಯಾ ಬಂದಿಲ್ಲ ಅವ್ರು ಒಳ್ಳೆ ಯಾವ ನೀರು ಬಂದು ಚಾರ್ ಮಾಡಿರ ಕೆರೆಗೆ. ಸುಮ್ಮನೆ ಹೇಳ್ತಾರೆ ಗಂಟದ ಮುಂದೆ ಪ್ರಯತ್ನ ಮಾಡಿ ಬಂತು, ಪ್ರಯತ್ನನೇ ಮಾಡಿಲ್ಲ ಅವರು. ಮೊಸಳೆ ಅವ್ರಿ 2 ಮೊಸಳೆ ಅಟ್ಯಾಕ್ನು ಮಾಡ್ಯಾವ್ರಿ ಅವ್ರು. ಮನುಷ್ಯರ ಮ್ಯಾಗ ಅಟ್ಯಾಕ್ ಮತ್ತು ದಂದ ಮೇಲೆ ಅಟ್ಯಾಕ್ನು ಮಾಡ್ಯಾವ್ರಿ. ನಮ್ಮ ದನಗಳು ಕಾಣವಲ್ರು ರೀ, 2 ದನಗಳು ಕಾಣವಲ್ರಿ. ಅವ್ರು ಹುಡುಕ ಪ್ರಯತ್ನದಲ್ಲಿ ಹೋದಾಗ ಮೊಸಳೆ ನಮ್ಮ ಮ್ಯಾಗೂ ಅಟ್ಯಾಕ್ ಮಾಡಕ್ಕೆ ಬಂದವ್ರಿ. ಹಾವುಗಳಂತೂ ಮೈ ಕಾಲಿಗೆ ಕೈಗೆ ಇರ್ತಾವ್ರಿ. ಹಾವು ಚೇಳು ಅವಂತೂ ಹೊಲ್ದವ್ರಿ. ಈಗ ಏನು ಸಮಸ್ಯೆ ಅಂದರೆ ಅವು ಗೇಟ್ಗಳು ಓಪನ್ ಆಗಲ್ಕಂದ್ರೆ ನೋಡ್ರಿ, ಇನ್ನೇ ರೇಟ್ದಿಂದ ಊರು ಗುರ್ಜಾಪುರ. ಬಾಗಲಕೋಟೆ ಜಿಲ್ಲೆಯಲ್ಲಿ ಘಟಪ್ರಭಾ ನದಿಗೆ ನೀರಿನ ಹರಿವು ಹೆಚ್ಚಾಗಿದ್ದು ಮಾಚಕನೂರು ಹೊಳೆ ಬಸವೇಶ್ವರ ದೇವಸ್ಥಾನ ಜಲಾವೃತವಾಗಿದೆ. ಸದ್ಯ ಘಟಪ್ರಭಾ ನದಿ ನೀರು ದೇವಸ್ಥಾನ ಸುತ್ತುವರೆದಿದ್ದು ಅತ್ತ ನಂದಗಾಂವ್ ಚಿಕ್ಕ ಬ್ಯಾರೇಜ್ ಮುಳುಗಡೆಯಾಗಿದ್ದು ನಂದಗಾಂವ್ ಅವರಾದಿ ಸಂಪರ್ಕ ಕಡಿತವಾಗಿದೆ. ರಾಯಚೂರು ಜಿಲ್ಲೆಯ ಸಿಂಧನೂರು ತಾಲೂಕಿನ 4-5 ಗ್ರಾಮದ ಮಕ್ಕಳು ಹಳ್ಳ ದಾಟಿ ಶಾಲೆಗೆ ಹೋಗ್ತಾರೆ. ಹೌದು, ದೇವರಗುಡಿ, ಮಲ್ಲಾಪುರ ಕ್ಯಾಂಪ್, ದುಗ್ಗಮ್ಮನ ಗುಂಡ ಗ್ರಾಮಗಳಿಂದ ಪಗಡದಿನ್ನಿ ಶಾಲೆಗೆ ಹೋಗೋಕೆ ಹಳ್ಳ ದಾಟಲೇಬೇಕು. ಅತ್ತ ಸೇತುವೆ ಇಲ್ಲ, ಇತ್ತ ರಸ್ತೆ ಇಲ್ಲದೆ ಮಕ್ಕಳು ಜೀವ ಪಣಕ್ಕಿಟ್ಟು ಶಾಲೆಗೆ ಹೋಗಬೇಕು. ಜೊತೆಗೆ ಮಕ್ಕಳು ಕೈಯಲ್ಲಿ ಶಾಲಾ ಬ್ಯಾಗ್, ಪ್ಯಾಂಟ್, ಚಪ್ಪಲಿ ಹಿಡ್ಕೊಂಡು ಹೋಗ್ತಾರೆ. ಆದ್ರಿಂದ ಸಮಸ್ಯೆ ಬಗೆಹರಿಸುವಂತೆ ಗ್ರಾಮಸ್ಥರು ಆಗ್ರಹಿಸಿದ್ದಾರೆ. ಹುಬ್ಬಳ್ಳಿ ತಾಲೂಕಿನ ಶಿರಕುಪ್ಪಿಯ ಜನರು ಮಳೆ ಬರಬಾರದು ಅಂತ ಪ್ರಾರ್ಥಿಸಿದ್ದಾರೆ. ಹೌದು, ಸಚಿವ ಶಂಕರ ಪಾಟೀಲ್ ಮುನೇನಕೊಪ್ಪ ಕ್ಷೇತ್ರದ ವ್ಯಾಪ್ತಿಗೆ ಬರೋ ಈ ಗ್ರಾಮದ ರಸ್ತೆ ಸಣ್ಣ ಮಳೆ ಬಂದರೂ ಸಾಕು ಕೆಸರುಮಯವಾಗುತ್ತೆ. ಅದರಲ್ಲೂ ಕುಡಿಯೋಕೆ ಕೆರೆ ನೀರನ್ನೇ ಅವಲಂಬಿಸಿರೋ ಜನರು ಕೆಸರು ತುಂಬಿದ ರಸ್ತೆಯಲ್ಲೇ ಓಡಾಡ್ತಾರೆ.
ಆದ್ರಿಂದ ಜನಪ್ರತಿನಿಧಿಗಳಿಗೆ ಸಾಕಷ್ಟು ಬಾರಿ ಮನವಿ ಮಾಡಿದರೂ ಕ್ಯಾರೆ ಅನ್ನುತ್ತಿಲ್ಲ ಅಂತ ಗ್ರಾಮಸ್ಥರು ಹಿಡಿಶಾಪ ಹಾಕಿದ್ದಾರೆ. ಮೂರನೇ ವರ್ಷ ಇಲ್ಲಿ ಒಂದು ಮುಟ್ಟಿಗೆ ಮಣ್ಣನ್ನು ಯಾರು ಹಾಕಿಲ್ಲ. ಈ ಪರಿಸ್ಥಿತಿ ನಮಗೆ ಒಲವಾಗಿ ಎಂ ಎಲ್ ಎ ಅವರು ಎಲ್ಲಿ ಬರ್ತಾರ ಅಲ್ಲಿಂದ ಅವ್ರ ಮನೆ ಮುಟ್ಟ ಅಷ್ಟ ಕಾಂಕ್ರೀಟ್ ಅದಾವ ಉಳ್ಕಿತಿಲ್ಲ. ಯಾ ಪಿ ಡಿ ಓರ್ ಇಲ್ಲ ಯಾರು ಇಲ್ಲ ಗುರುಪಾದೇಶ್ ಅವ್ರ ನಗರಕ್ಕ ಓಟ್ ಕೇಳಕ ಅಂತ ಬರ್ತಾರ. ಒಂದು ಗ್ರಾಮ ಸಭಾ ಇಲ್ಲ ಏನಿಲ್ಲ ಶೋಧನೂ ಮಾಡಂಗಿಲ್ಲ. ಇಲ್ಲಿ ಯಾರು ನೋಡೋ ಅಂತಿಲ್ಲ. ಇದಕ್ಕ ಮುಂದೆ ಪರಿಹಾರ ಏನೋ ಕೇಳ್ರಿ. ಊರನ್ನರಿಗೆ ಬರ್ತಾವ ಈ ಬೆಳಿಪಟ್ಟಿ ನಾವು ಕಟ್ತೇವೆ ಎಲ್ಲ ಕಟ್ತೇವೆ ಟ್ಯಾಕ್ಸ್ ಕಟ್ತೇವ್ರಿ ಅವ್ರಿಗೆ ಊರನ್ನ ರಸ್ತ ಬಿಡ್ಬೇಕು ನೀರನ್ನು ಕೇಳ್ತೇವ್ರಿ. ಗುರುಪಾದರ್ಶನಗರ ಪ್ರಶಸ್ತ ನಗರ ನೀರು ಬರಲಿ ರೋಡ್ ನೋಡ್ರಿ ರೋಡಿಂದ ಹಿಡ್ರಿ ಮೂಲ ಸೌಕರ್ಯಗಳು ಇಲ್ಲಂತ ಮೂರು ಸೌಕರ್ಯಗಳು ಮಾತ್ರ ಪಂಚತರ ಅಂತಾರೆ ಮಾಡೋಲ್ಲ ಮಾಡೇ ಅಂತ ಅಂತಾರೆ. ಬಂದು ನೋಡ್ಬೇಕಾರ್ರಿ ಮತ್ ಮಳೆ ಆಗೈತೆ ಅಂತಾರ್ರಿ. ಹದಿನೈದು ದಿವಸ ಮಳೆ ಐತಿ ಮಳೆ ಆದ್ರೆ ಏನ್ ಮಾಡ್ತಾರೆ ಅಂತಾರ್ರಿ. ಹೌನ್ರಿ ಅವ್ರು ಊರಾಗ ಇಲ್ಲೆಲ್ಲ ಸಿಸಿ ರೋಡ್ ಅದಾವ್ರಿ ಇಲ್ಲಿ ಸಿಸಿ ರೋಡ್ ಮಾಡೋಂಗಿಲ್ಲ ಇಲ್ಲಿ ರೊಕ್ಕ ತಗೊಂಡು ಅಲ್ಲಿ ಹಾಕ್ತಾರ. ಊರಾಗ ಎಲ್ಲಿ ಬರ್ತಾರ ಗಟ್ಟ ಬಿಡ್ತಾರ ಇಲ್ಲಿ ವಾರದಾಗ ಎರಡು ಸಲ ಬರಲ್ಲ ಅದ ನೀರ್ರಿ ವಾಲ್ ಇಲ್ಲಿ ನೀರ್ ಬಿಡೋಂಗ್ ಮಾಡ್ರಿ ಗೃಹಪದಸ್ಥರ ಬರ್ಲಿ ಅಂತ ಹೇಳ್ರಿ. ಎಷ್ಟು ವರ್ಷ ಆತ್ರಿ? ಇಪ್ಪತ್ತೈದು ವರ್ಷ ಆತ್ರಿ. ಮೂರ್ ಸಲ ಪೈಪ್ ಲೈನ್ ಹಾಕಿ ನೀರ ಬರೋಂಗಲ್ರಿ ಗಟ್ಟ ಒಳ್ಳೆ ಓಟ್ ಹಾಕಿಸ್ತಾರ ನೀರ್ ಬರ್ತಾವ ಅಂತಾರ ಓಟ ಹಾಕ್ತಾರ್ರಿ ಅತ್ತಿಂದ ಅತ್ತ ಮುಗ ಹೋತ್ರಿ. ಚೆನ್ನಾಗಿ ಮಾಡಿಕೊಡ್ರಿ ಅಲ್ಲ ಗಟ್ಟದಾಗ ನೀರ್ ಬಂದು ನಿಂತತಿ ಹೆಂಗ್ ಮಾಡ್ಬೇಕು ನೋಡ್ರಿ ನಾವ್ ಹೆಂಗ ಅಡ್ಬೇಕು ತ್ರಾಸ ಕತ್ತಿ ಅಜ್ಜಕತ್ತಿ ಬರವಲ್ಲ ಹೊರಗೆ ಅನ್ನ ಹೊರಗ ಹೋಗೋದು ಅಜ್ಜತಿ. ಈಗ ನೀವು ದವಾಖಾನೆ ಹೋಗ್ಬೇಕಂದ್ರೆ ಹೆಂಗ್ ಮಾಡ್ತೀರಿ? ದವಾಖಾನೆ ಹೋಗಕ್ಕೆ ಜಾಗ ಇಲ್ರಿ ನೋಡಿ ಇದನ್ನ ಆಟನ. ರಾಜ್ಯದ ಕೆಲ ಜಿಲ್ಲೆಗಳಲ್ಲಿ ಗೊಬ್ಬರಕ್ಕಾಗಿ ಹಾಹಾಕಾರ ಶುರುವಾಗಿದೆ. ಯೂರಿಯಾ ಗೊಬ್ಬರಕ್ಕಾಗಿ ರೈತರಿಬ್ಬರ ಮಧ್ಯೆ ಗಲಾಟೆ ನಡೆದ ಘಟನೆ ಕೊಪ್ಪಳದಲ್ಲಿ ನಡೆದಿದೆ. ನಿನ್ನೆ ಯೂರಿಯಾ ಗೊಬ್ಬರಕ್ಕಾಗಿ ಕ್ಯೂ ನಿಂತಿದ್ದ ರೈತರ ಮಧ್ಯೆ ಮಾತಿಗೆ ಮಾತು ಬೆಳೆದು ಹೊಡೆದಾಟ ನಡೆದಿದೆ. ಈ ವೇಳೆ ಓರ್ವ ರೈತನಿಗೆ ಗಂಭೀರ ಗಾಯವಾಗಿದೆ. ಯಾದಗಿರಿಯಲ್ಲೂ ಗೊಬ್ಬರಕ್ಕಾಗಿ ರೈತರ ಪರದಾಡೋ ಸ್ಥಿತಿ ನಿರ್ಮಾಣವಾಗಿದೆ. ರೈತರಿಗೆ ಡಿಎಪಿ ರಸಗೊಬ್ಬರವೇ ಸಿಗ್ತಾ ಇಲ್ವಂತೆ. ಡಿಎಪಿ ಇಲ್ಲ ಬೇರೆ ಗೊಬ್ಬರ ಕೊಡ್ತೀವಿ ಅಂತ ಅಂಗಡಿಯವರು ಹೇಳ್ತಿದ್ದಾರಂತೆ. ಆದ್ರೆ ನಮಗೆ ಮಂಗಳ ಡಿಎಪಿ ಗೊಬ್ಬರವೇ ಬೇಕು ಅಂತ ರೈತರು ಪಟ್ಟು ಹಿಡಿದಿದ್ದಾರೆ. ಮಂಗಳ ಡಿಎಪಿ ಬೇಕಂದ್ರೆ ಅವಕ್ಕೆ ಸಾಟದ ಉಳ್ಕೆದವ್ರ ಹತ್ರ ಸಿಗ್ತಾ ಇದಾವ. ಎಂ ಸಿ ಎಫ್ ಇಫ್ಕೋ ಅವು ಬೇರೆ ಕಂಪ್ನಿ ಸಿಗ್ತಾ ಇದಾವ. ಬಟ್ ಅವ್ರು ಪರ್ಟಿಕ್ಯುಲರ್ ಮಂಗಳ ಡಿಎಪಿನೇ ಬೇಕಂತಾರ. ಅವ್ರು ಮಂಗಳ ಅಂದ್ರೆ ಮಂಗಳ ಡಿಎಪಿನೇ ಬೇಕು, ಅವ್ರು ಬೇರೆದಂದ್ರೆ ಇನ್ನು ತಗೊಳಂಗಿಲ್ಲ. ಸೊ ಅದಕ್ಕಾಗಿ ಅದು ಶಾರ್ಟೇಜ್ ಅನ್ಸಕತ್ತೈತಿ. ಬೇರೆ ತಗೊಂಡ್ರೆ ಅದೇನಿಲ್ಲ, ಇಪ್ಪತ್ತು ಇಪ್ಪತ್ತು ಜೀರೋ ಹದಿಮೂರನ್ನು ಹಾಕ್ಬೋದು ಅವರು, ಅದ್ರಾಗೂ ಡಿ ಎ ಪಿ ಇರ್ತದೆ. ಬಟ್ ಜನಕ್ಕೆ ಅದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ಇರಲ್ಲ. ಅದಕ್ಕೆ ಈಗ ಅಲ್ಲಿ ಸುತ್ತಮುತ್ತ ಊರಾಗ ಕೇಳಿಲ್ಲ ನೀವು? ಸಿಕ್ಕಿಲ್ಲ ಅಂದ್ರೆ ಯಾವ ಕೇಳಿರಿ? ಈಗ ಅಲ್ಲಿಂದ ಎಷ್ಟು ದೂರ ಬಂದಿರಿ? ಈಗ ಒಂದು ಐವತ್ತ ಅರವತ್ತು ಕಿಲೋಮೀಟರ್ ದೂರ ಅದು. ಸೈದಾಪುರ ಇಂತ ಇಲ್ಲಿ ಕೆಳಗೆ ಬಂದಿರಿ? ಯಾವ ಗೊಬ್ಬರ ಇಲ್ಲಿ ಯಾದಗಿರಿ ಸಿಗ್ಲತ್ತದ ಇಲ್ರಿ? ಹಾ, ನಿಮ್ಮ ರೈತರಿಗೆ ಏನಾಗಲ್ಲ ಸಮಸ್ಯೆ? ವೆಲ್ಕಮ್ ಬ್ಯಾಕ್. ಉಳಿದ ಸುದ್ದಿಗಳನ್ನ ನೋಡ್ತಾ ಹೋಗೋಣ. ಎಚ್ ಡಿ ಕುಮಾರಸ್ವಾಮಿ ಸಿಎಂ ಆಗ್ಬೇಕು, ನಿಖಿಲ್ ಕುಮಾರಸ್ವಾಮಿ ಸಂಸದರಾಗ್ಬೇಕು, ಅಲ್ಲಿಯವರೆಗೂ ಚಪ್ಪಲಿ ಹಾಕಲ್ಲ ಅಂತ ಅಭಿಮಾನಿಯೊಬ್ಬ ಪಣ ತೊಟ್ಟಿದ್ದಾನೆ. ಹೌದು, ಮಂಡ್ಯದ ಮದ್ದೂರಿನ ದೊಡ್ಡರಸಿನಕೆರೆಯ ಪವನ್ ಅನ್ನೋರು ಈ ರೀತಿಯ ಪ್ರತಿಜ್ಞೆ ಮಾಡಿದ್ದಾರೆ. ಅಲ್ಲದೆ ಎದೆಯ ಮೇಲೆ ನಿಖಿಲ್ ಹಾಗೂ ಕುಮಾರಸ್ವಾಮಿಯವರ ಹೆಜ್ಜೆ ಹಚ್ಚಿಯನ್ನು ಹಾಕಿಸಿಕೊಂಡು ಬರಿಕಾಲಲ್ಲೇ ಓಡಾಡ್ತಿದ್ದಾರೆ. ಬರ್ಬೇಕು ಅಂತಾನೆ, ನಾನು ತಪ್ಪಾಗಲ್ಲ, ನಾನು ತಪ್ಪಾಗಲ್ಲ, ಹೆಂಪಾಗಲ್ಲ, ನಾನು ತಪ್ಪಾಗಲ್ಲ.
ಬೆಂಗಳೂರು ಏರ್ಪೋರ್ಟ್ಗೆ ಆಗಮಿಸಿದ್ದ ಕೇರಳ ಮೂಲದ ವ್ಯಕ್ತಿಯಲ್ಲಿ ಮಂಕಿಪಾಕ್ಸ್ ಪತ್ತೆಯಾಗಿದೆ. ದುಬೈನಿಂದ ಬಂದಿದ್ದ ಕೇರಳ ಮೂಲದ 31 ವರ್ಷದ ಯುವಕನಲ್ಲಿ ಮಂಕಿಪಾಕ್ಸ್ ಲಕ್ಷಣ ಕಾಣಿಸಿಕೊಂಡಿದೆ. ಆದ್ದರಿಂದ ಯುವಕನ ಮುಂದಿನ 3 ಮತ್ತು ಹಿಂದಿನ 3 ಸೀಟ್ನ 25 ಪ್ರಯಾಣಿಕರನ್ನ ಕ್ವಾರಂಟೈನ್ ಮಾಡಲಾಗಿದೆ. ವಿಮಾನ ನಿಲ್ದಾಣ ಮಂಗಳೂರು ಬಚ್ಚಪೇಲಿರುವ ಮಂಗಳೂರಿನಲ್ಲಿ 1.5 ತಿಂಗಳ ಹಿಂದಿನಿಂದಲೇ ಸ್ಕ್ರೀನಿಂಗ್ ಅನ್ನು ಮಾಡಲಿಕ್ಕೆ ನಾವು ಪ್ರಾರಂಭ ಮಾಡಿದ್ದೇವೆ. ಯಾವುದಾದರೂ ಶಂಕಿತ ರೋಗಿಗಳಿದ್ದರೆ ಅವರ ಡಿಟೇಲ್ಸನ್ನು ನಮಗೆ ರಿಪೋರ್ಟ್ ಮಾಡಬೇಕು, ಮತ್ತು ಅಂಥ ರೋಗಿಗಳು ನಮ್ಮದೇ ಪ್ರದೇಶದಲ್ಲಿದ್ದರೆ ನಮ್ಮ ಜಿಲ್ಲಾ ಆಸ್ಪತ್ರೆ ವೆನ್ಲಾಕ್ನಲ್ಲಿ ಈಗಾಗಲೇ 10 ಬೆಡ್ಡಿನ ನಾವು ಐಸೋಲೇಷನ್ ವಾರ್ಡನ್ನು ಅಲ್ಲಿ ಏರ್ಪಾಡು ಮಾಡಿದ್ದೇವೆ. ಅಲ್ಲಿ ಅವರನ್ನು ಐಸೋಲೇಟ್ ಮಾಡಿ ಅವರ ಸ್ಯಾಂಪಲ್ಗಳನ್ನು NIV ಪುಣೆ ಇರ್ಬೋದು ಆರ್ NIV ಬ್ಯಾಂಗ್ಳೂರ್ ಇಲ್ಲಿಗೆ ಕಳಿಸಿ ವರದಿಯನ್ನು ದೃಢಪಡಿಸಲಿಕ್ಕೆ ಕೂಡ. ಮುಖ್ಯ ಶಿಕ್ಷಕರೊಬ್ಬರು ಶಾಲೆಯ ಅಭಿವೃದ್ಧಿಗೆ ತನ್ನ 1 ತಿಂಗಳ ವೇತನ ನೀಡಿದ್ದಾರೆ. ಹೌದು, ಕೊಪ್ಪಳ ಜಿಲ್ಲೆಯ ಮದ್ನಾಳ ಶಾಲೆಯ ಶರಣಪ್ಪ ತೆಮ್ಮಿನಾಳ ಅನ್ನೋರು 1 ತಿಂಗಳ ಸಂಬಳವನ್ನ ನೀಡಿದ್ದಾರೆ. ಆ ಹಣದಲ್ಲಿ ಶಾಲೆಗೆ ಸುಣ್ಣಬಣ್ಣ ಬಳಿದು ಸ್ಮಾರ್ಟ್ ಕ್ಲಾಸ್ ಮಾಡಲು ನಿರ್ಧರಿಸಿದ್ದಾರೆ. ಶಿಕ್ಷಕ ಶರಣಪ್ಪ ಕಾರ್ಯಕ್ಕೆ ಗ್ರಾಮಸ್ಥರು ಮೆಚ್ಚುಗೆಯನ್ನು ವ್ಯಕ್ತಪಡಿಸಿದ್ದು ತಾವು ಶಾಲೆಯ ಅಭಿವೃದ್ಧಿಗೆ ಶ್ರಮಿಸಲು ನಿರ್ಧರಿಸಿದ್ದಾರೆ. ಗದಗ ಜಿಲ್ಲೆಯ ಬಾಲೆ ಹೊಸೂರಿನ ಕಿತ್ತೋದ ಬಸ್ ನಿಲ್ದಾಣವನ್ನು ಎಂಎಯೊಂದು ಉದ್ಘಾಟಿಸಿದೆ. ರೈತರು ಬಸ್ ನಿಲ್ದಾಣ ಉದ್ಘಾಟನೆಯ ಅಣಕು ಕಾರ್ಯಕ್ರಮದ ಮೂಲಕ ಸರ್ಕಾರದ ಗಮನ ಸೆಳೆದರು. ಹಾಳಾದ ಬಸ್ ನಿಲ್ದಾಣದ ಎದುರು ಚಪ್ಪರದ ಬಸ್ ನಿಲ್ದಾಣ ಉದ್ಘಾಟಿಸಲಾಯಿತು. ಈ ವೇಳೆ ಮಾತನಾಡಿದ ರೈತರು, ಬಸ್ ನಿಲ್ದಾಣ ಶಿಥಿಲಗೊಂಡು ದಶಕಗಳೇ ಕಳೆದಿದೆ, ದುರಸ್ತಿ ಮಾಡುವಂತೆ ಮನವಿ ಸಲ್ಲಿಸಿದರೂ ಯಾರೂ ಕ್ಯಾರೆ ಅಂದಿಲ್ಲ. ಆದ್ದರಿಂದ ಶಾಸಕ ಸಂಸದರ ಬದಲು ಎಂಎಯನ್ನೇ ಚೀಫ್ ಗೆಸ್ಟ್ ಮಾಡಿ ಬಸ್ ಸ್ಟ್ಯಾಂಡ್ ಉದ್ಘಾಟಿಸಿದ್ದೇವೆ ಅಂತ ಹೇಳಿದ್ದಾರೆ. ಸುಮಾರು 1.5 ವರ್ಷಗಳಿಂದ ನಿರ್ಮಾಣಕ್ಕಾಗಿ ಮನವಿ ಸಲ್ಲಿಸಿದ್ದೇವೆ. ಗ್ರಾಮ ಪಂಚಾಯತ್ಗೆ ಅಂತ ಬಹಳಷ್ಟು ಕಾಡಾನೆಯೊಂದು ನಲ್ಲಿ ನೀರು ಕುಡಿದ ವಿಡಿಯೋ ಸಾಮಾಜಿಕ ಜಾಲತಾಣದಲ್ಲಿ ಹರಿದಾಡ್ತಾ ಇದೆ. ಚಾಮರಾಜನಗರ ಜಿಲ್ಲೆಯ ಬಂಡೀಪುರ ಅರಣ್ಯ ವ್ಯಾಪ್ತಿಯ ಹೇಮವದ್ ಗೋಪಾಲಸ್ವಾಮಿ ಬೆಟ್ಟದಲ್ಲಿ ಕಾಡಾನೆ ನಲ್ಲಿಯಲ್ಲಿ ನೀರು ಕುಡಿದಿದೆ. ದೇವಾಲಯದ ನೀರಿನ ಕೊಳವೆಯಲ್ಲಿ ಆನೆ ನೀರು ಕುಡಿದಿದ್ದು ಪ್ರವಾಸಿಗರ ಮೊಬೈಲ್ನಲ್ಲಿ ದೃಶ್ಯ ಸೆರೆಯಾಗಿದೆ. ರೂಪಾಯಿ ಮೌಲ್ಯ ಡಾಲರ್ ಎದುರು ಇದೇ ಮೊದಲ ಬಾರಿಗೆ 80 ರೂಪಾಯಿಗೆ ಕುಸಿತ ಕಂಡಿದೆ. ನಂತರ ತುಸು ಚೇತರಿಸಿಕೊಂಡ ರೂಪಾಯಿ ಮೌಲ್ಯ 79.98 ರೂಪಾಯಿಗೆ ತಲುಪಿದೆ. ಕಚ್ಚಾ ತೈಲದ ಬೆಲೆ ಹೆಚ್ಚಾಗ್ತಿರೋದು ಹಾಗೂ ವಿದೇಶಿ ಬಂಡವಾಳ ಹೊರ ಹೋಗುತ್ತಿರೋದ್ರಿಂದ ರೂಪಾಯಿ ಮೌಲ್ಯ ಕುಸಿತ ಕಾಣ್ತಾ ಇದೆ. ಗುಜರಾತ್ ಯೂತ್ ಕಾಂಗ್ರೆಸ್ ಟ್ವಿಟರ್ ಖಾತೆಯಲ್ಲಿ ಪ್ರಧಾನಿ ಮೋದಿ ಅವರನ್ನು ಹೊಗಳಿ ಪೋಸ್ಟ್ ಮಾಡಲಾಗಿತ್ತು. ಬಳಿಕ ಆ ಟ್ವೀಟ್ ಅನ್ನು ಡಿಲೀಟ್ ಮಾಡಲಾಗಿದೆ. ಆದರೆ ಅಷ್ಟರಲ್ಲಾಗಲೇ ಯೂತ್ ಕಾಂಗ್ರೆಸ್ ಪೋಸ್ಟ್ ವೈರಲ್ ಆಗಿದ್ದು ಪಕ್ಷ ಮುಜುಗರ ಅನುಭವಿಸುವಂತಾಯಿತು. ಪ್ರಧಾನಿ ಮೋದಿ ಫೋಟೋ ಸಹಿತ ಪೋಸ್ಟರ್ ಶೇರ್ ಮಾಡಲಾಗಿದ್ದು ನಾವೇ ಶಿಲಾನ್ಯಾಸ ಮಾಡ್ತೇವೆ, ನಾವೇ ಉದ್ಘಾಟನೆಯನ್ನೂ ಮಾಡ್ತೇವೆ ಅಂತ ಹೇಳುವ ಫೋಟೋ ಹಾಕಲಾಗಿತ್ತು. ಬಳಿಕ ಸ್ಪಷ್ಟನೆ ನೀಡಿದ ಕಾಂಗ್ರೆಸ್, ಟ್ವಿಟರ್ ಖಾತೆ ಹ್ಯಾಕ್ ಆಗಿದೆ ಅಂತ ಹೇಳಿದ್ದಾರೆ. ಭಾರತ ಮತ್ತು ಚೀನಾದ ಗಡಿ ಸಮಸ್ಯೆ ಬಗೆಹರಿಸಿಕೊಳ್ಳಲು ಪ್ರಯತ್ನಗಳು ನಡೆಯುತ್ತಲೇ ಇದೆ. ಆದರೆ ಚೀನಾ ತನ್ನ ನೀಚ ಕೃತ್ಯಗಳನ್ನು ಮಾಡುವುದನ್ನು ಇನ್ನೂ ನಿಲ್ಲಿಸಿಲ್ಲ. 16ನೇ ಸುತ್ತಿನ ಮಾತುಕತೆ ಮುಗಿದ ಬೆನ್ನಲ್ಲೇ ಚೀನಾ ಸೇನೆ ಪ್ಯಾಂಗಾಂಗ್ ಸರೋವರದ ಮೇಲೆ ಮಿಲಿಟರಿ ಅಭ್ಯಾಸ ನಡೆಸುತ್ತಿರುವ ವಿಡಿಯೋ ವೈರಲ್ ಆಗಿದೆ. ಮೂರನೇ ನಗರಗಳಲ್ಲಿ ಶಾಲೆಗಳನ್ನು ತೆರೆದು ಗ್ರಾಹಕರಿಗೆ ಉತ್ತಮ ಸೇವೆ ಒದಗಿಸುವ ಉದ್ದೇಶದಿಂದ ವೆನಕಾ ಗೋಲ್ಡ್ ಕಂಪನಿ ಹೊಸ ಅಭಿಯಾನದ ಲಾಂಛನ ಹೊರತಂದಿದೆ. ಭರತ್ ಫೌಂಡೇಶನ್ ಬಸವನಗುಡಿಯ ಗಣಪತಿ ದೇವಸ್ಥಾನದ ಆವರಣದಲ್ಲಿ ಆಯೋಜಿಸಿದ್ದ ಕಾರ್ಯಕ್ರಮದಲ್ಲಿ ಬಿಜೆಪಿ ಮುಖಂಡ ರವೀಂದ್ರ ಲಾಂಛನವನ್ನ ಅನಾವರಣ ಮಾಡಿದರು. ಇದೇ ಸಂದರ್ಭದಲ್ಲಿ ಮಾತನಾಡಿದ ಕಂಪನಿ ಎಂಡಿಎಸ್ ಭರತ್ ಕುಮಾರ್, 2020ರಲ್ಲಿ ನೆಟ್ಕಲಾ ವೃತ್ತದಲ್ಲಿ ಮೊದಲ ಬಾರಿ ವೆನಕಾ ಗೋಲ್ಡ್ ಶಾಲೆ ತೆರೆಯಲಾಗಿತ್ತು. ಸದ್ಯ ತೆಲಂಗಾಣ, ಆಂಧ್ರಪ್ರದೇಶ, ತಮಿಳುನಾಡು ಮತ್ತು ಕರ್ನಾಟಕದಲ್ಲಿ 16 ಶಾಖೆಗಳಿವೆ. 10,000 ಗ್ರಾಹಕರಿಗೆ ತನ್ನ ಅಡಮಾನ ಸೇವೆ ನೀಡಿದ್ದೇವೆ ಅಂತ ಹೇಳಿದ್ದಾರೆ. ವೆನಕಾ ಗೋಲ್ಡ್ ಅನ್ನುವಂತ ಒಂದು ಲೋಗೋ, ಇದರಿಂದ ಎಂಪ್ಲಾಯ್ಮೆಂಟ್ ಕ್ರಿಯೇಟ್ ಆಗುತ್ತೆ. ಎಂಪ್ಲಾಯ್ಮೆಂಟ್ ಕ್ರಿಯೇಟ್ ಆಗೋದ್ರಿಂದ ಪ್ರತಿಯೊಂದು ಇವಾಗ ಅನ್ಎಂಪ್ಲಾಯ್ಮೆಂಟ್ ಇರುತ್ತೆ. ಸೊ ಈ ನಾವೇನು ಪ್ಲಾನ್ ಮಾಡ್ಕೊಂಡಿದ್ದೀವಿ ಅಕಾರ್ಡಿಂಗ್ ಟು ಕಂಪನಿ, ಸೊ ನಾವು ವೆನಕಾ ಗೋಲ್ಡ್ ಅಭಿಯಾನಿಂದ ಸ್ಮಾಲ್ ಸ್ಕೇಲ್ ಇಂಡಸ್ಟ್ರೀಸ್, ವಿ ಕ್ಯಾನ್ ಟೈ ಅಪ್ ಆಲ್ ದ ಸ್ಮಾಲ್ ಸ್ಕೇಲ್ ಇಂಡಸ್ಟ್ರೀಸ್ ಅಂಡ್ ಆಲ್ಸೋ ವಿ ವಿಲ್ ಡೂ ವರ್ಕ್ ಫಾರ್ ಗೊತ್ತಿರಲ್ಲ ಜನಜಾಗೃತಿ ವೇದಿಕೆ ಆಗ್ಬೋದು. ಮತ್ತು ನಮ್ಮ ವೆನಕಾ ಗೋಲ್ಡ್ ಅಭಿಯಾನಿಂದ ಒಂದು ಎಲ್ರಿಗೂ ಒಂದು ಇಟ್ಸ್ ಯೂಸ್ಫುಲ್.
ಸೊ ಇನ್ಯೂ ವಿ ಕ್ಯಾನ್ ಎಸ್ಟಾಬ್ಲಿಷ್ಮೆಂಟ್ ಇನ್ ಚೆನ್ನೈ ಅಂಡ್ ಹೈದರಾಬಾದ್ ಅಂಡ್ ಆಲ್ಸೋ ವಿ ಕ್ಯಾನ್ ಪ್ಲಾನ್ ಇಟ್ ಆಂಧ್ರ ಪ್ರದೇಶ. ಇನ್ನುಳಿದ ಸುದ್ದಿಗಳನ್ನು ನೋಡೋಣ ಬ್ರೇಕ್ ಆದ್ಮೇಲೆ. ವೆಲ್ಕಮ್ ಬ್ಯಾಕ್. ಉಳಿದ ಸುದ್ದಿಗಳನ್ನ ಒಂದೊಂದೇ ನೋಡ್ತಾ ಹೋಗೋಣ. ಬಿಟೌನ್ನ ಲವ್ ಬರ್ಡ್ಸ್ ಕೆಎಲ್ ರಾಹುಲ್ ಮತ್ತು ಅಥಿಯಾ ಶೆಟ್ಟಿ ಹಸೆಮಣೆ ಏರಲು ರೆಡಿಯಾಗಿದ್ದಾರೆ. ಮುಂದಿನ ವರ್ಷ ರಾಹುಲ್ ಮತ್ತು ಅಥಿಯಾ ದಾಂಪತ್ಯ ಜೀವನಕ್ಕೆ ಕಾಲಿಟ್ಟಲಿದ್ದಾರೆ. ಅದಕ್ಕಾಗಿ ಈಗಿನಿಂದಲೇ ತೆರೆಮರೆಯಲ್ಲಿ ಸಾಕಷ್ಟು ತಯಾರಿ ನಡೀತಾ ಇದೆ. ಮದುವೆಗೆ ಕಲ್ಯಾಣ ಮಂಟಪದ ಜೊತೆಗೆ ವಾಸಿಸಲು ಮನೆ ಕೂಡ ಬುಕ್ ಮಾಡಿದ್ದಾರಂತೆ. ಪ್ರಜ್ವಲ್ ದೇವರಾಜ್ ಅಭಿನಯದ ಮಾಫಿಯಾ ಚಿತ್ರದ ಶೂಟಿಂಗ್ ಸೆಟ್ಗೆ ಹ್ಯಾಟ್ರಿಕ್ ಹೀರೋ ಶಿವರಾಜ್ ಕುಮಾರ್ ಭೇಟಿ ನೀಡಿದ್ದಾರೆ. ಬೆಂಗಳೂರಿನ ಹೆಚ್ಎಂಟಿಯಲ್ಲಿ ನಡೀತಾ ಇದ್ದ ಶೂಟಿಂಗ್ ಸೆಟ್ಗೆ ಶಿವಣ್ಣ ಸಡನ್ ಆಗಿ ಎಂಟ್ರಿ ಕೊಟ್ಟು ಚಿತ್ರತಂಡದ ಜೊತೆ ಕಾಲ ಕಳೆದಿದ್ದಾರೆ. ಶಿವಣ್ಣ ಅಭಿನಯದ ವೇದ ಚಿತ್ರದ ಶೂಟಿಂಗ್ ಸಹ ಹೆಚ್ಎಂಟಿಯಲ್ಲೇ ನಡೀತಾ ಇದೆ.